ಮುಂದಿನ ಕ್ಷೇತ್ರ ಎಸ್ ಮುಂದಿನ ಕ್ಷೇತ್ರ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರ. ಮೇಲ್ಕೋಟೆಯಲ್ಲಿ ಈಗ JDS ನ ಪುಟ್ಟರಾಜ್ ಅವರು ಸೊ MLA ಆಗಿದ್ದಾರೆ, ಮಂತ್ರಿ ಕೂಡ ಆಗಿದ್ರು. ಸೊ ಈಗ ಅವರೇ ಪುಟ್ಟರಾಜ್ ಅವರೇ ಅನೌನ್ಸ್ ಆಗಿದೆ, ಘೋಷಣೆ ಆಗಿದೆ, ಪುಟ್ಟರಾಜ್ ಅವರೇ JDS ನ ಅಭ್ಯರ್ಥಿ. ಇನ್ನು ಕಾಂಗ್ರೆಸ್ನಿಂದ ಡಾಕ್ಟರ್ ರವೀಂದ್ರ ಟಿಕೆಟ್ ಕೇಳ್ತಾ ಇದ್ದಾರೆ, ನೋಡ್ಬೇಕು ಏನ್ ಮಾಡ್ತಾರೆ ಅಂತ. ಜೊತೆಗೆ ರೈಸಗಿಂದ ದರ್ಶನ್ ಪುಟ್ಟಣ್ಣ ಅವರು ಅಮೆರಿಕದಿಂದ ವಾಪಸ್ ಬಂದಿದ್ದಾರೆ, ಈಗ ಮೇಲ್ಕೋಟೆಯಲ್ಲಿ ಇದ್ದು ಫುಲ್ ರಾಜಕಾರಣ ಪೂರ್ತಿ ರಾಜಕಾರಣ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಅವ್ರ ಜೊತೆ ಕಾಂಗ್ರೆಸ್ ಹೊಂದಾಣಿಕೆ ಮಾಡ್ಕೊಳ್ಳುತ್ತೋ ಅಥವಾ ದರ್ಶನ್ ಪುಟ್ಟಣ್ಣ ಅವರೇ ರೈತ ಸಂಘ ನಿಂತ್ಕೊಳ್ತಾರೋ ಒಂದು ಚರ್ಚೆ ಆಗ್ತಿದೆ. ಕಾಂಗ್ರೆಸ್ ಮತ್ತು ರೈತ ಸಂಘ ಎರಡು ಒಂದಾದರೆ ದರ್ಶನ್ ಪುಟ್ಟಣ್ಣ ಅವರೇ ಅಭ್ಯರ್ಥಿ ಆದರೆ ಸ್ವಲ್ಪ ಚೇಂಜಸ್ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ. ಬಟ್ ಕಾಂಗ್ರೆಸ್ನಿಂದ ಡಾಕ್ಟರ್ ರವೀಂದ್ರ ಟಿಕೆಟ್ ಕೇಳ್ತಿದ್ದಾರೆ, ನೋಡ್ಬೇಕು ಏನಾಗುತ್ತೆ ಅಂತ. ಇನ್ನು BJPಯಿಂದ ಡಾಕ್ಟರ್ ಇಂದ್ರೇಶ್ ಈಗಾಗಲೇ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನನಗೆ ಟಿಕೆಟ್ ಅಂದ್ಬಿಟ್ಟು ತುಂಬ ಓಡಾಡ್ತಿದ್ದಾರೆ, ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನೆಲೆ ಊರಿದ್ದಾರೆ. BJP ಇಂದ್ರೇಶ್, ಕಾಂಗ್ರೆಸ್ನಿಂದ ಡಾಕ್ಟರ್ ರವೀಂದ್ರ ಆಕಾಂಕ್ಷಿ ಆಗಿದ್ದಾರೆ, ರೈಸ್ ಸಂಘದಿಂದ ದರ್ಶನ್ ಪುಟ್ಟಣಯ್ಯ, JDSನಿಂದ ಪುಟ್ಟರಾಜು. ಸೊ ನಾಲ್ಕು ಜನ ಇದ್ದಾರೆ ಅಭ್ಯರ್ಥಿಗಳು. ಒಂದು ರೀತಿ ವರ್ಸಸ್ ಇರ್ತಿತ್ತಿಲ್ಲ ಯಾವತ್ತು ಕೂಡ, ಇಲ್ಲ ರೈಸ್ ಸಂಘ ವರ್ಸಸ್ JDS ಆ ಥರ ಇರ್ತಾ ಇತ್ತು, ಇಲ್ಲ ಕಾಂಗ್ರೆಸ್ ವರ್ಸಸ್ JDS ಮತ್ತು ರೈಸ್ ಸಂಘ, ಮೂರು ಪೈಪೋಟಿ ಇರ್ತಾ ಇತ್ತು. ಈಗ BJP ಎಂಟ್ರಿ ಆಗಿದೆ. ಸೊ ಚತುಷ್ಕೋಣ ಆಗಬಹುದಾ ಅನ್ನೋ ಲೆಕ್ಕಾಚಾರ ಕೂಡ ಮೇಲ್ಕೋಟೆಯಲ್ಲಿ ಬರ್ತಾ ಇದೆ. ದರ್ಶನ್ ಪುಟ್ಟಣ್ಣ ಅವರಿಗೆ ಕಾಂಗ್ರೆಸ್ ಸಪೋರ್ಟ್ ಮಾಡಿದ್ರೆ ಆಗ JDS ವರ್ಸಸ್ ದರ್ಶನ್ ಪುಟ್ಟಯ್ಯ, ಇಂದ್ರೇಶ್ ಕೂಡ ಎಂಟ್ರಿ ಆಗ್ತಾರೆ BJPಯಿಂದ. ಸೊ ನೋಡಬೇಕು ನಾಲ್ಕು ಜನರ ಮಧ್ಯೆ ಫೈಟ್ ಆಗ್ತಿದೆ ಅಂತ. ಈ ಗ್ಯಾಪಲ್ಲಿ ದರ್ಶನ್ ಪುಟ್ಟಣ್ಣ ಅವರಿಗೆ ಲಾಸ್ಟ್ ಟೈಮು ಸೋತಿದ್ರು ಪುಟ್ಟರಾಜ್ ಅವರ ವಿರುದ್ಧ, ಈಗ ಮತ್ತಷ್ಟು ಮತಗಳನ್ನು ಪಡಿಬೇಕು ಅನ್ನೋ ಒಂದು ಸರ್ಕಸ್ ನಡೀತಾ ಇದೆ. ಸೊ ಅದೇನೇ ಆಗಲಿ ನಾಲ್ಕು ಜನ ಈಗ ಆಕಾಂಕ್ಷಿಗಳಾಗಿದ್ದಾರೆ. ಸೊ ಪುಟ್ಟರಾಜ್ ಅವರು ಹಿಂದೆ ಇಲ್ಲ ಅವರೇನೋ ಪಾರ್ಟಿ ಚೇಂಜ್ ಮಾಡ್ತಾರೆ ಅಂತ ಎಲ್ಲ ಒಂದು ಊಹಾಪೋಹ ಎದ್ದಿತ್ತು, ಎಲ್ಲದಕ್ಕೂ ಫುಲ್ ಸ್ಟಾಪ್ ಹಾಕಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇದ್ದುಕೊಂಡು ನಾನೇ JDSಲ್ಲಿ ಇದ್ದೀನಪ್ಪ ಅಂತೇಳಿ JDSಿಂದ ಅಭ್ಯರ್ಥಿ ಘೋಷಣೆ ಆದ ನಂತರ ಒಂದು ರೀತಿ ಟ್ರೆಂಡ್ ಚೇಂಜ್ ಮಾಡೋಕೆ ನೋಡ್ತಾ ಇದ್ದಾರೆ. ಸೊ ಕರ್ನಾಟಕ TVಯ ಜನವರಿ ಸರ್ವೆಯಲ್ಲಿ ಇಂದ್ರೇಶ್ ಇದ್ದರು, ಡಾಕ್ಟರ್ ರವೀಂದ್ರ ಅವರ ಹೆಸರು ಕೇಳಬರ್ತಾ ಇದ್ದರು, ಅಮೆರಿಕದಿಂದ ದರ್ಶನ್ ಪುಟ್ಟಣ್ಣ ವಾಪಸ್ ಬಂದಿದ್ದರೂ ಕೂಡ ಈ ಕ್ಷಣಕ್ಕೆ ಪುಟ್ಟರಾಜ್ ಅವರೇ ಅಲ್ಪ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ. ಶಿವ, ಕಾಂಗ್ರೆಸ್ ದರ್ಶನ್ ಪುಟ್ಟಣ್ಣಗೆ ಸಪೋರ್ಟ್ ಮಾಡುತ್ತಾ ಇಲ್ಲಿ ಈ ಬಾರಿ ನೋಡಬೇಕು. ಅವ್ರನ್ನೇ ಬಂದು ಚಿನ್ನೆ ಮೇಲೆ ನಿಲ್ಲಿ ಅಂತ ಇಂಟರ್ವ್ಯೂ ಮಾಡಿದಾಗ ಇವರು ಕಾಂಗ್ರೆಸ್ ಚಿನ್ನೆ ಮೇಲೆ ನಿಲ್ಲಕ್ಕೆ ರೆಡಿ ಇಲ್ಲ, ಕಾಂಗ್ರೆಸ್ ಬೆಂಬಲ ಕೊಡುತ್ತೆ ನಾವು ನಿರೀಕ್ಷೆಯಲ್ಲಿ ಇದ್ದಾರೆ ಕೊಡಬಹುದು, ಪುಟ್ಟರಾಜ್ ಅವ್ರನ್ನ ಸೋಲಿಸಲೇಬೇಕು ಅಂತ ಜಿದ್ದಿ ಬಿದ್ದ ಕಾಂಗ್ರೆಸ್ ಅವ್ರು ಕೊಡಬಹುದು. ಬಟ್ ಡಾಕ್ಟರ್ ರವೀಂದ್ರ ಎಷ್ಟು ದಿನ ಅಂತ ನಮ್ಮ ಪಾರ್ಟಿ ನಿಂಗೆ ಹಾಳು ಮಾಡ್ತೀರಿ, ಯಾಕೆ ಕಾಂಗ್ರೆಸ್ನ ಹಿಂಗೆ ಹಾಳು ಮಾಡ್ತೀರಿ, ಸರಿಯಿಲ್ಲ ಇದು, ಅವಕಾಶ ಕೊಡಿ ಅಂತ ಡಾಕ್ಟರ್ ರವೀಂದ್ರ ಪ್ರಬಲವಾಗಿ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ನೀವು ಡಾಕ್ಟರ್ ಇಂದ್ರೇಶ್ ಈಗಾಗಲೇ ಬಹುತೇಕ ಅವರೇ ಫಿಕ್ಸ್ ಮೇಲ್ಕೋಟೆ BJP ಕ್ಯಾಂಡಿಡೇಟ್ ಅವ್ರು ಸ್ಪರ್ಧೆ ಮಾಡ್ತಾರೆ, ಪುಟ್ಟರಾಜು ಅವರು ಹೋಗ್ತವ್ರೆ, ಯಾಕಂದ್ರೆ ಎದುರಾಳಿಗಳು ಪ್ರಬಲ ಎದುರಾಳಿಗಳೇ ಅನ್ನೋ ಪ್ರಶ್ನೆ. ಪುಟ್ಟರಾಜು ಅವರು ನಾನು ಜಾಸ್ತಿ ಅಂತರದಲ್ಲಿ ಗೆಲ್ಲಬೇಕು ಅಂತ ಅವರು ಪ್ರಯತ್ನಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ದರ್ಶನ್ ಪುಟ್ಟಣ್ಣ US ಇಂದ ವಾಪಸ್ ಬಂದು ಚುನಾವಣೆ ಏನ್ ಬೇಕೋ ಅವೆಲ್ಲ ಮಾಡಕ್ ಹೊರಟಿದ್ದಾರೆ. ಕಾಂಗ್ರೆಸ್ ಇನ್ನು ಯಾವುದೇ ಸ್ಪಷ್ಟ ನಿರ್ಧಾರವನ್ನ ಬಹಿರಂಗವಾಗಿ ತಿಳಿಸಿಲ್ಲ, ಬಹಿರಂಗವಾಗಿ ಹೇಳಿಲ್ಲ. ಒಳಗಡೆ ಚಲುವರಾಯಸ್ವಾಮಿ ಅವರು ಇವರೆಲ್ಲ ಮಾತಾಡ್ಕೊಂಡೆಲ್ಲ ಇದು ಮಾಡ್ತಿದ್ದಾರೆ, ಅವ್ರದ್ದೇನು ಅಬ್ಜೆಕ್ಷನ್? ಹೌದಾ, ಹಂಗಾರೆ ನೀವು ಮೇಲ್ಕೋಟೆ ನಾವು ನಿಮ್ ಬಿಟ್ಕೊಡ್ತೀವಿ, ಮಂಡ್ಯದಲ್ಲಿ ಮಧುಚಂದ್ರ ರೈಸ್ ಸಂಘದಿಂದ ಆಗ್ತಿರಲ್ಲ, ಅವ್ರನ್ನ ವಾಪಸ್ ಹಾಕ್ಸಿರೋ ಈಗ ರೈತ ಸಂಘ ಜೊತೆ ಟೈಪ್ ನೀವು ಬಿಡ್ತೀವಿ ಅಂದ್ರೆ ಮಂಡ್ಯ ಕ್ಯಾಂಡಿಡೇಟ್ ಕತೆ ಏನು? ಹಂಗಾರೆ ನೀವು ಹಾಕ್ತೀರಿ ನಾವು ಹಾಕ್ತೀವಿ ಅಂತ ಮಂಡ್ಯದಲ್ಲಿ ರೈಸ್ ಸಂಘದಿಂದ ಮಧುಚಂದ್ರನ್ ಕಂಟೆಸ್ಟ್ ಮಾಡಕ್ ಕೊಟ್ಟಿದ್ದಾರೆ. ಹಂಗಾರೆ ಅವ್ರನ್ನ ಏನ್ ಮಾಡ್ತೀರಿ? ಅಲ್ಲೂ ಬೇಕಾ ನಿಮ್ಗೆ ಕಾಂಗ್ರೆಸ್ ಬಿಟ್ಕೊಡ್ಬೇಕಾ? ಇಲ್ಲ ನಾವು ಮೇಲ್ಕೋಟೆ ಬಿಡ್ತೀವಿ, ಇಲ್ಲಿ ಬಿಡ್ತೀರಾ? ಈ ಸಂಘರ್ಷ ಆಗ್ತಿದೆ, ಸಂಘರ್ಷ ಆಗ್ತಾ ಇದೆ, ಅದೇನಾಗುತ್ತೆ ಅಂತ ಕಾಯ್ದು ನೋಡಬೇಕು. ಹಂಗಂತ ಅದ್ರ ಮೇಲೆ ಡಿಪೆಂಡ್ ಆಗಿಲ್ಲ ದರ್ಶನ್ ಪಟ್ನಾಯಕ್ ಕಂಟೆಸ್ಟ್ ಮಾಡೋದು, ದರ್ಶನ್ ಪಟ್ನಾಯಕ್ ಕಂಟೆಸ್ಟ್ ಮಾಡ್ತಾರೆ ಕಾಂಗ್ರೆಸ್ ಅವರು ಕಂಟೆಸ್ಟ್ ಮಾಡಿದ್ರೆ ಮಾಡಬಹುದು, ಇನ್ನು ಗೊತ್ತಿಲ್ಲ. ದರ್ಶನ್ ಪಟ್ಟಣಯ್ಯ ಕಾಂಗ್ರೆಸ್ ಸಿಂಬಲ್ ಕಂಟೆಸ್ಟ್ ಮಾಡಲ್ಲ, ಏ ಇಲ್ಲ ಅವ್ರು ರೈತ ಸಂಘದಿಂದ ಮಾಡ್ತಾರೆ. ಸರ್ವೋದಯ ಕರ್ನಾಟಕ ಪಕ್ಷ ಅಂತಿತ್ತು, ಅದೇನೋ ಬೇರೆ ಬೇರೆ ಆಗಿದೆ ಏನೋ ಮಾಡಬೇಕು ಅಂತ ಏನೋ ಅಂತಿದ್ರು, ನೋಡ್ಬೇಕು ಏನಾಗುತ್ತೆ ಅಂತ. ದರ್ಶನ್ ಪಟ್ನಾಯಕ್ ಕಂಟೆಸ್ಟ್ ಮಾಡ್ತಾರೆ, ಕಂಟೆಸ್ಟ್ ಮಾಡ್ತಾರೆ ಯಾವ್ದು ರೀತಿ ಸೈಲಂದಿಂದ. ಅಲ್ಲಿ ಇಂದ್ರೇಶ್ ಒಂದಷ್ಟು ಮತಬುಟ್ಟಿಗೆ ಕೈ ಹಾಕ್ತಾ ಇದ್ದಾರೆ, ಚುನಾವಣೆಯ ಪುಟ್ಟರಾಜ್ ಅವ್ರ ವಿರುದ್ಧ ಮಾಡುವಂಥದ್ದು ಸುಲಭ ಅಲ್ಲ. ದರ್ಶನ್ ಪುಟ್ಟಣ್ಣಯ್ಯ ಅವ್ರಿಗೆ ಅವ್ರ ತಂದೆಯ ರಾಜಕಾರಣದ ಹಾದಿ ಇದೆ, ಅವ್ರ ತಂದೆಯ ಬೆಂಬಲದ ಬೆಂಬಲಿಗರು ಏನು ರೈತ ಸಂಘದವ್ರು ಇದ್ದಾರೆ, ರೈತ ಸಂಘದವ್ರು ರೈತರು. ಬಟ್ ಡಾಕ್ಟರ್ ಇಂದ್ರೇಶ್ಗೆ ಬೇಕಾಗತ್ತೆ ಒಂದು 20-30 ಕೋಟಿ ಬೇಕು ಚುನಾವಣೆ ಮಾಡೋಕ್ಕೆ. ಪಾಪ ಇಲ್ಲ ರೇವಣ್ಣ ಅಂತಿದ್ರು, ರೇವಣ್ಣ ಅವನೇನು ಅನಾರೋಗ್ಯ ಆಚೆ ಈಚೆ ಅನ್ಕೊಂಡು ಏನೋ ಅವ್ರ ಕ್ಷೇತ್ರದಿಂದ ಇದಾದ್ರು. ರೇವಣ್ಣ ಇದ್ದಾರೆ, ಇನ್ನೊಂದು ಸ್ವಲ್ಪ ರಂಗೇರಿದ್ರು ಕ್ಷೇತ್ರ, ರೇವಣ್ಣ ಅವರು ಇಲ್ಲ ಈಗ ಅಲ್ಲಿ ಕ್ಷೇತ್ರದ ಕಂಟೆ, ಅವರು ಬಿಸ್ನೆಸ್ಸು ಕಾಂಟ್ರಾಕ್ಟ್ ಅವು ಇವಂತ ಇದಾಗ್ಬಿಟ್ಟಿದ್ದಾರೆ. ಓಕೆ, ನೋಡಬೇಕು. ಬಟ್ ಇಲ್ಲಿ ಪುಟ್ಟರಾಜು ಕ್ಲಿಯರ್ ಕಟ್ JDS ಘೋಷಣೆ ಆಗಿದೆ, ಎಸ್ ಇಂದ್ರೇಶ್ ಇನ್ನು ಘೋಷಣೆ ಆಗಿಲ್ಲ, ಅಧಿಕೃತ ನಡೀತಾ ಇದೆ. BJP ಮತ್ತೆ ರೈತ ಸಂಘ ಹಾಗೂ ಕಾಂಗ್ರೆಸ್ ನಡುವಿನ ಸಂಬಂಧದ ಗೊಂದಲ ಇವೆಲ್ಲ ಏನಾಗುತ್ತೆ, ಪುಟ್ಟರಾಜುಗೆ ಇನ್ನೊಂದಷ್ಟು ಆದಿ ಸುಗಮ ಆಗಿದೆ ಸದ್ಯಕ್ಕೆ. ಜನವರಿ ತಿಂಗಳ ಟ್ರೆಂಡ್ ನಲ್ಲಿ ಪುಟ್ಟರಾಜು ಅವರು ಮುನ್ನಡೆ ಕಾಯ್ದುಕೊಂಡಿದ್ದಾರೆ, ಫೆಬ್ರವರಿ JDS ಪುಟ್ಟರಾಜು ಮುನ್ನಡೆ ಕಾಯ್ದುಕೊಂಡಿದ್ದಾರೆ. ಫೆಬ್ರವರಿ ಟೈಮ್ಗೆ ದರ್ಶನ್ ಪುಟ್ಟಣ್ಣ ಇಲ್ಲೇ ಉಳ್ಕೊಂಡ್ರೆ ಎಂಡ್ ಒಳಗಡೆ ಟಫ್ ಫೈಟ್ಗೆ ಬರ್ಬೋದಾಗ
ಬರ್ಬಹುದು ಹಾಗೇನಾದ್ರು ಈಗ ಕಾಂಗ್ರೆಸ್ ಟಿಕೆಟ್ ಅನೌನ್ಸ್ ಆಗುತ್ತೆ ಫೆಬ್ರವರಿ ಮೊದಲನೇ ವಾರ ಅಂತಿದ್ದಾರೆ ಅವಾಗ ಏನಾದ್ರು ಇಲ್ಲಿ ಅನೌನ್ಸ್ ಆಗ್ತೀರಾ ದರ್ಶನ್ ಪಡೆಯ ಸಪೋರ್ಟ್ ಏನಾದ್ರು ಕೊಟ್ರೆ ಅನೌನ್ಸ್ ಏನು 224 ಮಾಡ್ತಿಲ್ವಲ್ಲ ಇದು ಬಿಟ್ಟೆ ಮಾಡಿರ್ತಾರ ಅವರು ಈ ಮಂಡ್ಯ ಈ ಕೆ ಆರ್ ಪೇಟೆ ಈ ಮೇಲ್ಕೋಟೆ ಬಿಟ್ಟೆ ಬಿಟ್ಟೆ ಮಾಡಿರ್ತಾರೆ ಮಂಡ್ಯ ಅನೌನ್ಸ್ ಮಾಡಬಹುದಾಗಿತ್ತು ನೋಡೋಣ ನೆಕ್ಸ್ಟ್ ಬರುತ್ತೆ ಹಂಗ ಅನ್ಕೊಂಡಿದೀವಿ ಹೇಳಕ್ಕಾಗಲ್ಲ ಡಿ ಕೆ ಶಿವಕುಮಾರ್ ಡೇರ್ನೆಸ್ ಬಂಡೆ ಏನ್ ಮಾಡ್ತಾರೆ ನೋಡ್ಬೇಕು ಸಿದ್ದರಾಮಯ್ಯನವರು ಬಟ್ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಕರ್ನಾಟಕ ಟಿವಿಯ ಜನವರಿ ಟ್ರೆಂಡ್ ನ ಪ್ರಕಾರ ಜೆಡಿಎಸ್ ನ ಪುಟ್ರಾಜ್ ಅವರು ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಎಸ್ ಜೀನಿ ತಗೊಳ್ಳೋದ್ರಿಂದ ತುಂಬಾ ಆರೋಗ್ಯಕರವಾಗಿದೆ ಚೆನ್ನಾಗಿದೆ ನಾವು ಕೆಲವರಿಗೆಲ್ಲ ಇದನ್ನೇ ತಗೊಳ್ಳಿ ಅಂತ ಸಜೆಸ್ಟ್ ಮಾಡ್ತಾ ಇದ್ದೀವಿ ತುಂಬಾ ಚೆನ್ನಾಗಿದೆ ಸರ್ 100% ಟೇಸ್ಟು ಚೆನ್ನಾಗಿದೆ ಸರ್ ಏನಿಲ್ಲ ನಾವು ಆರ್ಗಾನಿಕ್ ಬೆಲ್ಲ ಎಲ್ಲ ತಗೊಂಡು ಇದ್ರ ಜೊತೆ ಮಿಕ್ಸ್ ಮಾಡ್ಕೊಂಡು ಕೊಡಿದ್ರೆ ತುಂಬಾ ಚೆನ್ನಾಗಿದೆ